ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮ್ಮ ಸಕಲ ಸುದ್ದಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಮೂರನೇ ವಾರದ ಅತಿ ಹೆಚ್ಚು ಟಿ ಆರ್ ಪಿ ಪಡೆದಂತಹ 10 ಧಾರಾವಾಹಿಗಳ ಟಿ ಆರ್ ಪಿ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೇನೆ ಸ್ನೇಹಿತರೆ. ಸೊ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಸ್ನೇಹಿತರೆ, ನೀವಿನ್ನು ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಬನ್ನಿ ಸ್ನೇಹಿತರೆ, ತಡ ಮಾಡದೆ ಶುರು ಮಾಡೋಣ. ಸ್ನೇಹಿತರೆ, 10ನೇ ಸ್ಥಾನದಲ್ಲಿದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗುವಂತಹ ನಮ್ಮನೆ ಯುವರಾಣಿ ಧಾರಾವಾಹಿ. ಇದು ಬಂದು ಕಳೆದ ವಾರ 6.5 ಟಿ ಆರ್ ಪಿಯನ್ನು ಪಡೆದುಕೊಂಡಿತ್ತು ಸ್ನೇಹಿತರೆ. ಈ ವಾರ ಬಂದು 5.5 ಟಿ ಆರ್ ಪಿಯನ್ನು ಪಡೆದುಕೊಂಡು 10ನೇ ಸ್ಥಾನದಲ್ಲಿದೆ. ಇನ್ನು 9ನೇ ಸ್ಥಾನದಲ್ಲಿದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗುವಂತಹ ಗೀತಾ ಧಾರಾವಾಹಿ. ಸ್ನೇಹಿತರೆ, ಈ ಧಾರಾವಾಹಿ ಬಂದು ಕಳೆದ ವಾರ 6.2 ಟಿ ಆರ್ ಪಿಯನ್ನು ಪಡೆದುಕೊಂಡಿದ್ರೆ ಈ ವಾರ 5.7 ಟಿ ಆರ್ ಪಿಯನ್ನು ಪಡೆದುಕೊಂಡಿದೆ. ಇನ್ನು 8ನೇ ಸ್ಥಾನದಲ್ಲಿದೆ ಸ್ನೇಹಿತರೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರ ಆಗುವಂತಹ ಮುದ್ದು ಲಕ್ಷ್ಮಿ ಧಾರಾವಾಹಿ. ಈ ಧಾರಾವಾಹಿ ಕಳೆದ ವಾರ 5.8 ಟಿ ಆರ್ ಪಿಯನ್ನು ಪಡೆದುಕೊಂಡಿದ್ರೆ ಈ ವಾರ 5.9 ಟಿ ಆರ್ ಪಿಯನ್ನು ಪಡೆದುಕೊಂಡಿದೆ ಸ್ನೇಹಿತರೆ. ಇನ್ನು 7ನೇ ಸ್ಥಾನದಲ್ಲಿದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗುವಂತಹ ಕನ್ನಡತಿ ಧಾರಾವಾಹಿ. ಸ್ನೇಹಿತರೆ, ಈ ಧಾರಾವಾಹಿ ಕಳೆದ ವಾರವು 6.1 ಟಿ ಆರ್ ಪಿಯನ್ನು ಪಡೆದುಕೊಂಡಿದ್ರೆ ಈ ವಾರವು 6.1 ಟಿ ಆರ್ ಪಿಯನ್ನು ಪಡೆದುಕೊಂಡಿದೆ ಸ್ನೇಹಿತರೆ. ಇನ್ನು ಮಂಗಳಗೌರಿ ಮದುವೆ ಧಾರಾವಾಹಿ ಬಂದು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗುತ್ತೆ. ಈ ಧಾರಾವಾಹಿ ಕಳೆದ ವಾರ 7.0 ಟಿ ಆರ್ ಪಿಯನ್ನು ಪಡೆದುಕೊಂಡಿತ್ತು ಸ್ನೇಹಿತರೆ, ಆದರೆ ಈ ವಾರ 6.5 ಟಿ ಆರ್ ಪಿಯನ್ನು ಪಡೆದುಕೊಂಡು 6ನೇ ಸ್ಥಾನದಲ್ಲಿ ಇದೆ ಸ್ನೇಹಿತರೆ. ಇನ್ನು 5ನೇ ಸ್ಥಾನದಲ್ಲಿ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗುವಂತಹ ಪಾರು ಧಾರಾವಾಹಿ ಇದೆ ಸ್ನೇಹಿತರೆ. ಈ ಧಾರಾವಾಹಿ ಬಂದು ಈ ವಾರ 7.6 ಟಿ ಆರ್ ಪಿಯನ್ನು ಪಡೆದುಕೊಳ್ಳುವುದರ ಮೂಲಕ 5ನೇ ಸ್ಥಾನದಲ್ಲಿ ಇದೆ ಸ್ನೇಹಿತರೆ. ಇನ್ನು 4ನೇ ಸ್ಥಾನದಲ್ಲಿ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗುವಂತಹ ನಾಗಿನಿ 2 ಧಾರಾವಾಹಿ ಇದೆ ಸ್ನೇಹಿತರೆ. ಈ ಧಾರಾವಾಹಿ ಕಳೆದ ವಾರ 7.5 ಟಿ ಆರ್ ಪಿಯನ್ನು ಪಡೆದುಕೊಂಡಿದ್ರೆ ಈ ವಾರ 7.9 ಟಿ ಆರ್ ಪಿಯನ್ನು ಪಡೆದುಕೊಂಡಿದೆ ಸ್ನೇಹಿತರೆ. ಇನ್ನು ಸಖತ್ ಶಾಕಿಂಗ್ ನ್ಯೂಸ್ ಏನಪ್ಪ ಅಂತಂದರೆ, ಪ್ರತಿ ವಾರ ರೆಗ್ಯುಲರ್ ಆಗಿ ಜೊತೆ ಜೊತೆಯಲ್ಲಿ ಗಟ್ಟಿಮೇಳ ಮತ್ತು ಸತ್ಯ ಧಾರಾವಾಹಿಗಳು 3, 2, 1 ಸ್ಥಾನದಲ್ಲಿರ್ತಿದ್ವು. ಸೊ ಈ ವಾರ ಬಂದು ಒಂದಷ್ಟು ಶಾಕ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ಜೊತೆ ಜೊತೆಯಲ್ಲಿ ಧಾರಾವಾಹಿ. ಸೊ 3ನೇ ಸ್ಥಾನಕ್ಕೆ ಕುಸಿದಿದೆ ಸ್ನೇಹಿತರೆ ಗಟ್ಟಿಮೇಳ ಧಾರಾವಾಹಿ. ಈ ಧಾರಾವಾಹಿ ಬಂದು ಕಳೆದ ವಾರ 9.7 ಟಿ ಆರ್ ಪಿಯನ್ನು ಪಡೆದುಕೊಂಡಿದ್ರೆ ಈ ವಾರ 10.5 ಟಿ ಆರ್ ಪಿಯನ್ನು ಪಡೆದುಕೊಂಡು 3ನೇ ಸ್ಥಾನಕ್ಕೆ ಕುಸಿದಿದೆ ಸ್ನೇಹಿತರೆ. ಸೊ ನಾನು ನೋಡ್ತಿದ್ದಂಗೆ ಹತ್ರ ಒಂದು ವರ್ಷ ಆಯಿತು ಟಾಪ್ 3 ಸ್ಥಾನಕ್ಕೆ ಕುಸದೇ ಇರಲಿಲ್ಲ ಈ ಧಾರಾವಾಹಿ. ಜೊತೆ ಜೊತೆಯಲ್ಲಿ ಬಂದು ಒಂದು ವಾರ ಈ ಧಾರಾವಾಹಿ 1, 2 ವಾರ ಬೀಟ್ ಮಾಡಿ ನಂಬರ್ 1 ಸ್ಥಾನಕ್ಕೆ ಹೋದಾಗ ಗಟ್ಟಿಮೇಳ 2ನೇ ಸ್ಥಾನದಲ್ಲಿತ್ತು. ಬಟ್ ಈ ವಾರ ಬಂದು 3ನೇ ಸ್ಥಾನಕ್ಕೆ ಕುಸಿದಿದೆ ಸ್ನೇಹಿತರೆ ಗಟ್ಟಿಮೇಳ ಧಾರಾವಾಹಿ. ಆದಷ್ಟು ಬೇಗ ಮತ್ತೆ ನಂಬರ್ 1 ಸ್ಥಾನಕ್ಕೆ ಅಥವಾ ನಂಬರ್ 2ನೇ ಸ್ಥಾನಕ್ಕೆ ಬರಲಿ ಅಂತ ಕೇಳ್ಕೊಳ್ಳೋಣ. ಸೊ ನಾವು ನಂಬರ್ 2, ನಂಬರ್ 1 ಈಗಾಗಲೇ ಹೇಳಿದೆ ನಿಮಗೆ, ಜೊತೆ ಜೊತೆಯಲ್ಲಿ ಧಾರಾವಾಹಿ ಬಂದು ಒಂದು ಶಾಕ್ ಕೊಟ್ಟಿದೆ ಅಂತೇಳಿ. ಹೌದು ಸ್ನೇಹಿತರೆ, ಜೊತೆ ಜೊತೆಯಲ್ಲಿ ಧಾರಾವಾಹಿ ಬಂದು ಕಳೆದ ವಾರ 9.5 ಟಿ ಆರ್ ಪಿಯನ್ನು ಪಡೆದುಕೊಂಡು 3ನೇ ಸ್ಥಾನದಲ್ಲಿದ್ದರೆ ಈ ವಾರ 10.9 ಟಿ ಆರ್ ಪಿಯನ್ನು ಪಡೆದುಕೊಳ್ಳೋದ್ರ ಮೂಲಕ 2ನೇ ಸ್ಥಾನಕ್ಕೆ ಜಿಗಿತನ ಕಂಡಿದೆ ಸ್ನೇಹಿತರೆ. ಸೊ ಇನ್ನು ನಂಬರ್ 1 ಸ್ಥಾನದಲ್ಲಿ ಆ್ಯಸ್ ಇಟ್ ಈಸ್ ನಮ್ಮ ಸತ್ಯ ಧಾರಾವಾಹಿ ಇದೆ ಸ್ನೇಹಿತರೆ. ಈ ಧಾರಾವಾಹಿ ಕಳೆದ ವಾರ 10.8 ಟಿ ಆರ್ ಪಿಯೊಂದಿಗೆ ನಂಬರ್ 1 ಸ್ಥಾನದಲ್ಲಿದ್ದರೆ ಈ ವಾರವೂ ಸಹ 12.2 ಟಿ ಆರ್ ಪಿಯೊಂದಿಗೆ ನಂಬರ್ 1ನೇ ಸ್ಥಾನದಲ್ಲಿ ಇದೆ ಸ್ನೇಹಿತರೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು 2021 3ನೇ ವಾರದಲ್ಲಿ ಅತಿ ಹೆಚ್ಚು ಟಿ ಆರ್ ಪಿ ಪಡೆದ ಟಾಪ್ 10 ಧಾರಾವಾಹಿಗಳ ಟಿ ಆರ್ ಪಿಯ ಮಾಹಿತಿಯ ವಿಡಿಯೋ ಸ್ನೇಹಿತರೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ಕೂಡಲೇ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಡನೆ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಬಗ್ಗೆ ಆಗಲಿ ಅಥವಾ ಈ ವಾರದ ಟಿ ಆರ್ ಪಿ ಮಾಹಿತಿಯ ಬಗ್ಗೆ ಆಗಲಿ ಅಥವಾ ಬೇರೆ ಯಾವುದೇ ಧಾರಾವಾಹಿಯ ಟಿ ಆರ್ ಪಿ ಮಾಹಿತಿ ಬೇಕು ಅಂತ ಅನಿಸಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಿನಲ್ಲಿ ತಿಳಿಸಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.